Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮದ್ದೂರು ವಡೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದು ಮದ್ದೂರು ಅಂದರೆ ಏನಂದರೆ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮಂಡ್ಯ ಹತ್ತಿರ ಮದ್ದೂರು ಅಂತ ಸಿಗುತ್ತೆ, ಅಲ್ಲಿ ಈ ವಡೆನ ಮಾಡ್ತಾರೆ. ಅದರದ್ದು ಮೂಲ ಇದು. ಈಗ ಒಂದು ಕಪ್ಪು ಕಟ್ ಮಾಡಿರೋ ಅದು ನೀರುಳ್ಳಿನ ಹಾಕ್ಕೊಳ್ಳಿ ಬೌಲ್ಗೆ. ಅದಕ್ಕೆ ಮೂರು ಕಟ್ ಮಾಡಿರೋವಂತಹ ಹಸಿಮೆಣಸಿನಕಾಯಿ, ಹಾಗೆ ಒಂದು ಟೀಸ್ಪೂನ್ ಹೀಪ್ಡ್ ಫುಲ್ಲು ಶುಂಠಿ ಗ್ರೇಟ್ ಮಾಡಿರೋದು, ಒಂದು ಕಾಲು ಕಪ್ಪು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಎರಡರಿಂದ ಮೂರು ಟೀಸ್ಪೂನು ಸಣ್ಣ ಕಟ್ ಮಾಡಿರೋಂಥ ಕರ್ಬೇವಿನ ಸೊಪ್ಪು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದು ನೀರುಳ್ಳಿಗೆ ನಾವು ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಎಲ್ಲದ್ರದ್ದು ಜ್ಯೂಸ್ ಬಿಟ್ಬಿಟ್ಟು ಸರಿಯಾಗಿ ಒದ್ದೆ ಆಗಲಿ, ನೀರೆಲ್ಲ ಅದರದ್ದು ಮಾಯಿಶ್ಚರ್ ಎಲ್ಲ ಬಿಡಲಿ, ಅಷ್ಟಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು, ಆಮೇಲೆ ಒಂದು ಕಪ್ ಮೈದಾ. ನಾನು ಎಲ್ಲ ಥರ ಪ್ರಪೋರ್ಷನ್ಸ್ ಮಾಡಿ ನೋಡಿದ್ದೀನಿ, ಬಟ್ ಈ ಪ್ರಪೋರ್ಷನ್ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಇದನ್ನು ಇವಾಗಿಲ್ಲಿ ಹಾಕ್ತಾಯಿದ್ದೀನಿ. ಇದು ಗೋಧಿ ಹಿಟ್ಟು ಕೂಡ ಹಾಕಿ ನೋಡಿದ್ದೀನಿ, ಆಗಲ್ಲ. ಅರ್ಧ ಕಪ್ಪು ಉಪ್ಮಾ ಸೂಜಿ ಅಂದರೆ ಬಾಂಬೆ ಸೂಜಿ, ಹಾಗೆ ಒಂದು ಟೇಬಲ್ ಸ್ಪೂನ್ ಅಂದರೆ ಮೂರು ಟೀಸ್ಪೂನು ಎಳ್ಳು ಎಲ್ಲ ಹಾಕ್ಬಿಟ್ಟು, ಈಗ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ಳಿ, ಎಣ್ಣೆ ಬಿಸಿ ಮಾಡಿಬಿಟ್ಟು ಹಾಕೋಬೇಕು ನೋಡಿ. ಮೂರು ಟೇಬಲ್ ಸ್ಪೂನ್ ಎಣ್ಣೆ, ಮೂರು ಟೇಬಲ್ ಸ್ಪೂನ್ ಅಂದರೆ ಒಂಬತ್ತು ಸ್ಪೂನ್ ಆಗುತ್ತೆ, ಒಂದು ಟೇಬಲ್ ಸ್ಪೂನ್ ಅಂದರೆ ಮೂರು ಟೀಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ನೋಡಿ. ಈಗ ಅದಕ್ಕೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತಣ್ಣಗಾಗಿರುತ್ತೆ, ಕೈಯಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಪೂರ್ತಿ ಚೆನ್ನಾಗಿ ಸೇರಿ ಬರಬೇಕು. ಮತ್ತು ನಾವು ಕೈಯಲ್ಲಿ ಹಿಡಿದಾಗ ಹಿಟ್ಟು ಶೇಪ್ನ ರಿಟೈನ್ ಮಾಡಬೇಕು ನೋಡಿ, ಈಗ ಆಗ್ತಾಯಿದೆ ಹೌದಾ, ಹೋಲ್ಡ್ ರಿಟೈನ್ ಶೇಪ್ ರಿಟೈನ್. ಈಗ ಮೆತ್ತಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಾಗತ್ತೆ. ಹಾಂ, ಸಾಕು, ಯಾಕಂದರೆ ಸುಮಾರು ಒಂದು ಕಾಲು ಕಪ್ಗಿಂತ ಒಂದೂವರೆ ಕಪ್ಪಷ್ಟಿದೆ ಅಲ್ವಾ, ಸೊ ಸ್ವಲ್ಪ ನೀರು ಹಿಡಿಯತ್ತೆ. ಮತ್ತು ತುಂಬ ತೆಳು ಅಂತೂ ಮಾಡಬೇಡಿ, ಅಕಸ್ಮಾತ್ ನಿಮ್ಗೆ ಏನಾದರೂ ತೆಳು ಆಗ್ಬೋದು ಅಂತ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನ ಮೊದಲು ತೆಗೆದಿಟ್ಕೊಳ್ಳಿ, ಆಮೇಲೆ ಲಾಸ್ಟಲ್ಲಿ ನೀವು ಅಕಸ್ಮಾತ್ ನೀರು ಜಾಸ್ತಿ ಆದರೆ ಮಿಕ್ಸ್ ಮಾಡ್ಕೋಬೋದು ನೋಡಿ. ರೊಟ್ಟಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಆಗಬೇಕು. ಇದನ್ನು ಇಡೋದೆಲ್ಲ ಏನೂ ಬೇಡ, ಸೀದಾ ಮಾಡ್ಕೊಂಬಿಡೋದೆ. ಈಗ ನೋಡಿ, ನಿಮಗೆ ನೆಲ್ಲಿಕಾಯಿದಷ್ಟು ದೊಡ್ಡ ಬಾಲ್ ತೊಗೊಂಡಿದ್ದೀನಿ ನಾನು, ಸಾಧಾರಣ ನೆಲ್ಲಿಕಾಯಿಗೇನು ಸ್ವಲ್ಪ ದೊಡ್ಡದು, ನಿಂಬೆಹಣ್ಣಿನಷ್ಟು ದೊಡ್ಡ ತೊಗೊಂಡ್ರೆ ತುಂಬ ದೊಡ್ಡದಾಗುತ್ತೆ. ಇವಾಗ ಒಂದು ಇದು ಬಟರ್ ಪೇಪರ್ ಹಾಕಿದ್ದೀನಿ ನೋಡಿ, ಬಟರ್ ಪೇಪರ್ಗೆ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿದ್ದೀನಿ ಆ ಪೇಪರ್ ಮೇಲೆ, ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಪೂರ್ತಿ. ಈಗ ಗುಳಿಗೆಯನ್ನು ಇಟ್ಬಿಟ್ಟು ನೋಡಿ, ಸಾಧಾರಣವಾಗಿ ತುಂಬ ತೆಳು ಮಾಡಬೇಡಿ, ಬಟ್ ತುಂಬ ದಪ್ಪನೂ ಮಾಡಬೇಡಿ. ತುಂಬ ದಪ್ಪ ಮಾಡಿದ್ರೆ ಮೆದು ಆಗುತ್ತೆ, ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ, ಎಲ್ಲ ಕಡೆಯೂ ಒಂದೇ ಥರ ಆಗೋ ಹಾಗೆ ಇದು ಮಾಡ್ಕೊಳ್ಳಿ, ಪ್ಯಾಟ್ ಮಾಡ್ಕೊಳ್ಳಿ, ತಟ್ಕೊಳ್ಳಿ. ಹಾಂ ನೋಡಿ, ಹೇಗೆ ತಟ್ಟಿದ್ದೀನಿ ನೋಡಿ, ನಾನು ಹೀಗೆ ತಟ್ಕೊಳ್ಳಿ, ವಕ್ ಪೇಪರಿಂದ ತೆಗೆದು ತೋರಿಸ್ತೀನಿ ನೋಡಿ. ಬಟರ್ ಪೇಪರ್ ಇಟ್ಟಿದ್ದೀನಿ ನಾನು, ತುಂಬ ತೆಳುನೂ ಮಾಡಲಿಲ್ಲ, ತುಂಬ ದಪ್ಪನೂ ಮಾಡಲಿಲ್ಲ, ಬಟ್ ಕೆಲವು ತೆಳು ಮಾಡಿದ್ದೀನಿ, ಯಾಕಂದರೆ ನಮ್ಮನೇಲಿ ತೆಳು ಅಂದರೆ ತುಂಬ ಇಷ್ಟ, ಇದು ಅದು ಕ್ರಿಸ್ಪಿ ಆಗುತ್ತಲ್ಲ ಅದಕ್ಕೋಸ್ಕರ. ಈಗ ನೋಡಿ, ಎಣ್ಣೆ ಬಿಸಿ ಆಗಿದೆ, ನಾನು ಒಂದು ಸತಿ ಒಂದೇ ಹಾಕ್ತೀನಿ ಎಣ್ಣೆನಲ್ಲಿ, ಎರಡು ಹಾಕಲ್ಲ, ಯಾಕಂದರೆ ಒಂದು ರೆಡಿಗೆ ಹೋಗಿ ಇನ್ನೊಂದು ಕೂತ್ಕೊಂಡ್ಬಿಡುತ್ತೆ, ಮೇಲುಗಡೆ ಇರೋದು ನಮಗೆ ಫ್ಲಿಪ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದರಿಂದ ಒನ್ ಬೈ ಒನ್ನೇ ನಾನು ಇದು ಮಾಡ್ತೀನಿ, ಎಣ್ಣೆಗೆ ಹಾಕ್ತೀನಿ. ಇವಾಗ ನೋಡಿ, ಜಸ್ಟ್ ಫ್ಲಿಪ್ ಮಾಡಿ ಒಂದು ಸತಿ, ಈಗ ಸ್ಟಿರ್ ಮಾಡ್ತಾ ಇರಿ, ಕೈ ಆಡಿಸ್ಕೊತಾ ಇರಿ. ಈಗ ಮತ್ತೆ ಫ್ಲಿಪ್ ಮಾಡಿ, ಈಗ ನೋಡಿ ಆಗ್ತಾ ಬಂತು. ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಹೈ ಮಾಡಬೇಡಿ, ಲೋನು ಮಾಡಬೇಡಿ. ಲೋ ಮಾಡಿದ್ಬಿಟ್ರೆ ಎಣ್ಣೆ ಕುಡಿದ್ಬಿಡುತ್ತೆ. ಇವಾಗ ನೋಡಿ ಆಯಿತು, ಸ್ಲೈಡ್ ಮಾಡಿ ಇರೋದು ಎಕ್ಸ್ಟ್ರಾ ಎಣ್ಣೆ ಹೋಗುತ್ತೆ. ಈಗ ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ, ನಿಮ್ಗೆ ರೆಡಿ ಆಯ್ತು. ಈಗ ಯಮ್ಮಿ ಮಸಾಲ, ಇದು ಯಮ್ಮಿ ಮಧುರ್ ವಡ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನೊಂದು ರೆಸಿಪಿ ಹಾಕೋ ತನಕ ಬಾಯ್, ಸಿ ಯು ಲೇಟರ್.